ಬೇಕಾಗಿಲ್ಲ ಈ ಮಸಾಲೆ ವೇಸ್ಟ್ ಆಗುತ್ತೆ ಅಂತ फ्रेंड्स वेलकम टू शेता स्मोक टाइल एल्लरू हेगिदीरा एक्चुअली इवत याको नंगे नानु तुंबा कप्पगे आगिबिट्टिदीनि अंत इवत अन्सता इदे मोस्ट प्रोबब्ली ई चळी ड्राई स्किन अदक्केनो ओंद फेशियल माड्कोबेकु नाळे यावागलादरू निमगे तोरिस्तीनि या फेशियल माड्कोळ्तीनि मनेयल्लि अंत ओकेना सो इवत्तिन कॉन्सेप्ट एनंद्रे एक्चुअली कार्तिक मास एल्ल मुगिदोय्तु नमगे अदे दोड्ड खुशी ओंद तिंगळु हेंगे होय्तप्प अन्सता इदे इल्ल एक्चुअली ई सति सीरियस आगि ನಮಗೇನ ಅಷ್ಟು ಕಷ್ಟ ಆಗಲಿಲ್ಲ ಕಾರ್ತಿಕ ಮಾಸ ಏನು ಆ ತರ ಅನ್ಸಲಿಲ್ಲ ತಿನ್ನಬೇಕು ಅಂತ ಏನು ಅನ್ಸಲಿಲ್ಲ ಸೋ ಮುಗಿತಲ್ವಾ ಇವತ್ತು ಸೋ ಅದಕ್ಕೆ ಫುಲ್ ಬ್ಯಾಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರಿಷಿತಾ ಹೇಳ್ಬಿಟ್ಟು ಹೋಗಿದಾಳೆ ನಾನು ಸ್ಕೂಲ್ ಇಂದ ಬರಷ್ಟರಲ್ಲಿ ಗಮ ಗಮ ಅಂತ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಹೋಗಿದಾಳೆ ಸೋ ಅವಳು ಬರಷ್ಟರಲ್ಲಿ ಆಗಲ್ಲ ಇನ್ನು ಅಡಿಗೆ ಮಾಡೋದಿದೆ ಬಟ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಬನ್ನಿ ಏನೇನ್ ಮಾಡ್ತಾ ಇದೀನಿ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರಾ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ ಬಟನ್ ಒತ್ತಿದ ಮೇಲೆ ನಿಮಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೋ ದಟ್ ನನ್ನ ವಿಡಿಯೋ ಫಸ್ಟ್ ನೀವೇ ನೋಡಬಹುದು ಅಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ನನ್ನ ಚಾನೆಲ್ ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಏನೇನ್ ಮಾಡ್ತಾ ಇದೀನಿ ನೋಡೋಣ ಬನ್ನಿ 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 ಸೋ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಆಕ್ಚುಲಿ ಸ್ಟವ್ ಇತ್ತು ನೀವು ಮುಂಚೆ ಕುಕಿಂಗ್ ವಿಡಿಯೋಸ್ ಅಲ್ಲಿ ರೆಸಿಪಿ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಸ್ಟವ್ ಇತ್ತು ಇವತ್ತು ಸ್ಟವ್ ನ ಆ ಕಡೆಗೆ ಶಿಫ್ಟ್ ಮಾಡಿದಿನಿ ಸೋ ದಟ್ ವಿಡಿಯೋ ಮಾಡೋದಿಕ್ಕೆ ನಿಮಗೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ಸೋ ಒಂದೊಂದೇ ಐಟಂ ರಿವೀಲ್ ಮಾಡ್ತೀನಿ ಏನ್ ಮಾಡ್ತಾ ಇದೀನಿ ಅಂತ ಇದು ಫಸ್ಟ್ ಐಟಂ ಏನಂದ್ರೆ ಟಂಟಡನ್ ಫಿಶ್ ಆಹಾ ಬಯ ನೀರು ಬರ್ತಾ ಇದೆ ಯಾವಾಗ ಮಾಡ್ತೀನಪ್ಪ ಅನ್ಸ್ತಾ ಇದೆ ಆಕ್ಚುಲಿ ಫಿಶ್ ನನ್ನ ಫೇವರೇಟ್ ಅದಕ್ಕೆ ತಂದಿದ್ದಾರೆ ಇದು ಅಕ್ಕಿ ನೆನೆಸಿಟ್ಟಿದ್ದೀನಿ ಇವಾಗ ನೆನೆಸಿದ್ದು ಒಂದು 10 ನಿಮಿಷ ನೆನೆಯಬೇಕು ಬಿರಿಯಾನಿಗೆ ಇದು ಮಟನ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವರ ಫೇವರೇಟ್ ಮಟನ್ ಬಿರಿಯಾನಿಗೆ ಇದೆಲ್ಲ ಈರುಳ್ಳಿ ಕೊತ್ತಂಬರಿ ಎಲ್ಲ ಒಗ್ಗರಣೆಗೆ ನಾನು ಇದೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಯಾಕಂದ್ರೆ ಅರ್ಧ ಗಂಟೆ ಮ್ಯಾರಿನೇಟ್ ಆದ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅದಕ್ಕೋಸ್ಕರ ಸೋ ನಾನು ಮಾಡುವಾಗ ನಿಮಗೆ ಏನೇನ್ ಹಾಕಿ ಮ್ಯಾರಿನೇಟ್ ಮಾಡಿದೀನಿ ಅನ್ನೋದು ಹೇಳ್ತೀನಿ ಸೋ ನೀವು ನೋಟ್ ಮಾಡ್ಕೊಬಹುದು ಇದು ಚಿಕನ್ ಸಾರ್ಗೆ ಆಕ್ಚುಲಿ ಚಿಕನ್ ಸಾರು ಲಿಸ್ಟ್ ಅಲ್ಲಿ ಇರಲಿಲ್ಲ ನಮ್ಮ ಲಿಸ್ಟ್ ಅಲ್ಲಿ ಬಟ್ ಚಿಕನ್ ಜಾಸ್ತಿ ಇತ್ತು ಸೋ ಸ್ವಲ್ಪ ಸಾರ್ ಮಾಡಿದ್ರೆ ಮುದ್ದೆ ಬಿಸಿ ಬಿಸಿ ಮುದ್ದೆ ತಿಂತಾರೆ ಈ ಚಳಿಯಲ್ಲಿ ಅಂತ ಇದು ಲೆಮನ್ ಚಿಕನ್ ಗೆ ಬೋನ್ಲೆಸ್ ಚಿಕನ್ ಇದು लेमन चिकन मैरिनेट मीनि ऐन हाकदी अंत आगे हेदंगेवती मोसरु बज्जिगे चिकन कबाब गे चिकन हैदराबाद फ्राई इदु सो ननगे ಇಷ್ಟ ಐಟಂ ಮಾಡೋದಿಕ್ಕೆ ಏನ್ ರೀಸನ್ ಅಂದ್ರೆ ಫಿಶ್ ನನ್ನ ಫೇವರೇಟ್ ಸೋ ಫಿಶ್ ಮಾಡ್ತಾ ಇದೀನಿ ಮಟನ್ ನಮ್ಮ ಮನೆಯವರ ಫೇವರೇಟ್ ಮಟನ್ ಮಾಡ್ತಾ ಇದೀನಿ ರಿಷಿತಾಗೆ ಚಿಕನ್ ಕಬಾಬ್ ಬೇಕು ಸೋ ಚಿಕನ್ ಕಬಾಬ್ ಮಾಡ್ತಾ ಇದೀನಿ ಎರಡು ಫ್ರೈ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ಒಂದು ಗ್ರೇವಿ ಕೈಂಡ್ ಬರುತ್ತೆ ನಮ್ಮ ಅಂದ್ರೆ ಸೌತ್ ಇಂಡಿಯನ್ ಟೇಸ್ಟ್ ಅಲ್ಲಿ ಇನ್ನೊಂದು ಲೆಮನ್ ಚಿಕನ್ ಬಂದು ಚೈನೀಸ್ ಸಾಸ್ ಆ ತರ ಟೇಸ್ಟ್ ಬೇಕು ಅಂತ ಅದನ್ನ ಮಾಡ್ತಾ ಇದೀನಿ ಇನ್ನ ಇದು ಚಿಕನ್ ಸಾರು ಮುದ್ದೆ ಸೋ ಇಷ್ಟ ಐಟಂ ಏನಪ್ಪ ಇವರು ಇಷ್ಟ ತಿಂತಾರ ಅಂತ ಅನ್ಕೋಬೇಡಿ ಇದು ಬರಿ ನಾನು 1.5 ಕೆಜಿ ಚಿಕನ್ ತರಿಸಿ ಅದರಲ್ಲಿ ಎಲ್ಲದಕ್ಕೂ ಸ್ವಲ್ಪ 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 ಡಿವೈಡ್ ಮಾಡ್ಕೊಂಡು ವೆರೈಟಿ ಜಾಸ್ತಿ ಮಾಡೋಣ ಅಂತ ಮಾಡ್ತಾ ಇದೀನಿ ಸೋ ಇವಾಗ ಮಾಡೋದು ಸ್ಟಾರ್ಟ್ ಮಾಡೋಣ ಎಲ್ಲ ಕಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸೋ ಕಟಿಂಗ್ ಮ್ಯಾರಿನೇಷನ್ ಎರಡರಿಂದ 1 ಅವರ್ ಟೈಮ್ ಬೇಕಾಗುತ್ತೆ ಪ್ಲಸ್ ಮಾಡೋದಿಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ ನಾನು ಸೈಮಲ್ಟೇನಿಯಸ್ಲಿ ಎರಡೆರಡು ಮಾಡ್ತಾ ಇರ್ತೀನಿ ಬಿರಿಯಾನಿಗೆ ಒಂದ ಕಡೆ ಫ್ರೈಗೆ ಒಂದ ಕಡೆ ಆ ತರ ಸೋ ಹಾಗಾಗಿ ಮಾಡಕ ಒಂದವರ್ ಯಾರೆಲ್ಲ ಮಧ್ಯಾನ ಊಟಕ್ಕೆ ಮಾಡ್ತೀರಾ 1.5 2 ಗಂಟೆಗೆ ಊಟ ಮಾಡ್ತೀರಾ ಅಂದ್ರೆ ಒಂದು 12 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಸೋ ದಟ್ ಕರೆಕ್ಟ್ ಟೈಮ್ ಗೆ ಬಿಸಿ ಬಿಸಿ ಈ ಚಳಿಯಲ್ಲಿ ರೆಡಿ ಆಗುತ್ತೆ ಸೋ ಶುರು ಮಾಡೋಣ ಬನ್ನಿ ಸೋ ಲೆಸನ್ ನಂಬರ್ 1 ಸ್ಟವ್ ಅನ್ಸ್ಕೊಂಡಿದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ನಾನು ಇವಾಗ ಫಸ್ಟ್ ರೆಡಿ ಮಾಡ್ಕೊಂತಾ ಇರೋದು ಮಟನ್ ಬಿರಿಯಾನಿಗೆ
ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಸಾರು ಎರಡೂ ಸೈಮಲ್ಟೇನಿಯಸ್ಲಿ ಮಾಡ್ಕೊಳ್ಳೋಣ ಅಂತ. ಸೊ ಫಸ್ಟ್ ಫ್ರೈಯಿಂಗ್ ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಒಂದು ಅರ್ಧ ಈರುಳ್ಳಿ, ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ಮ್ಯಾರಿನೇಷನ್ಗೂ ಹಾಕಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಐದು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಇಂಚಿನಷ್ಟು ಶುಂಠಿ. ಇದಕ್ಕೆ ಒಂದು ಎರಡು ಪಲಾವ್ ಎಲೆ, ಲವಂಗ, ಸೋಂಪು ಮತ್ತೆ ಈ ಮರಾಠಿ ಮೊಗ್ಗು ಪಲಾವ್ ಸಾಮಾನಲ್ಲಿರುತ್ತಲ್ಲ ಅದು, ಇದನ್ನ ಫ್ರೈ ಮಾಡ್ಕೊಳ್ಳೋದು. ನಾನು ಈ ಬಿರಿಯಾನಿಗೆ ಟೊಮೆಟೊ ಎಲ್ಲ ಬಳಸಲ್ಲ, ಈ ದೊನ್ನೆ ಬಿರಿಯಾನಿ ಮಾಡ್ತೀನಲ್ಲ ಆ ಸ್ಟೈಲಲ್ಲೇ ಮಾಡ್ತಾ ಇದ್ದೀನಿ. ಬಟ್ ದೊನ್ನೆ ಬಿರಿಯಾನಿಗೆ ಈ ಮೆಂತ್ಯ ಸೊಪ್ಪೆಲ್ಲ ಹಾಕ್ತೀನಿ, ಇವಾಗ ಮೆಂತ್ಯ ಸೊಪ್ಪು ಹಾಕ್ತಿಲ್ಲ ನಾನು, ಮೆಂತ್ಯ ಸೊಪ್ಪು ಇಲ್ಲ. ಹಾಗಾಗಿ ಹುಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಆಗಬೇಕು. ಅದಾದ್ಮೇಲೆ ಅದಕ್ಕೇನೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನನ್ನ ನಂತರ ಅಡುಗೆಗೆಲ್ಲ ಕೊತ್ತಂಬರಿ ಪುದೀನ ಹಾಕಲ್ಲ, ಯಾಕೆ ಅಂದರೆ ಮ್ಯಾರಿನೇಷನ್ಗೆ ಹಾಕಿದ್ದೀನಿ. ಇವಾಗ ಇದಾಗಿದೆ, ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟು ಬಿರಿಯಾನಿಗೆ ಹಾಕ್ಕೊಂಡಿರೋದು. ನಾನು ನಾಲ್ಕೈದು ಐಟಮ್ ಮಾಡ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಪದೇ ಪದೇ ವಿಡಿಯೋ ನೋಡ್ತಾ ನೋಡ್ತಾ ಮಾಡಿ. ಯಾರೆಲ್ಲ ನನ್ನ ರೆಸಿಪಿನ, ನಾನು ಒಂದು ನಾಲ್ಕೈದು ಐಟಮ್ ಮಾಡ್ತಾ ಇರ್ತೀನಿ ಅಟ್ ಎ ಟೈಮ್, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾರೆಲ್ಲ ನನ್ನ ರೆಸಿಪಿನ ಫಾಲೋ ಮಾಡ್ತೀರಾ, ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ಇದು ಬಿರಿಯಾನಿ ನಾನು ಫ್ರೈ ಮಾಡ್ಕೊಂಡಿದ್ದು. ನೆಕ್ಸ್ಟು ಇದು ಹಾರಬೇಕಲ್ವಾ ಮಿಕ್ಸಿಗೆ ಹಾಕೋಕ್ಕೆ, ಅಷ್ಟರಲ್ಲಿ ಚಿಕನ್ ಸಾರ್ಗೂ ಇದೇ ರೀತಿ ಹುರ್ಕೋಬೇಕು ನಾನು. ಅದಕ್ಕೆ ಮತ್ತೆ ಅದೇ ಪ್ಯಾನಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಮತ್ತೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ. ಇದೂ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಇದಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಬಿರಿಯಾನಿಗೆ ಬಾಂಡಿ ಸಾರಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ, ಅರ್ಧ ಕೆ ಜಿ ಬಿರಿಯಾನಿಗಾಗಷ್ಟು ಎಣ್ಣೆ ಕಾಯಷ್ಟರಲ್ಲಿ. ನಾನು ಇದಕ್ಕೆ ಮಟನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಫಸ್ಟು ಮಾಂಸನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ, ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು, ಟೀ ಸ್ಪೂನಷ್ಟು ಅರಶಿನ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಮಾಂಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖಾರದ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ, ಮೊಸರು, ಕೊತ್ತಂಬರಿ, ಪುದೀನ ಇಷ್ಟು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ಮಸಾಲೆ ಮಾಂಸಕ್ಕೆ ಹಿಡಿದ್ರೇ ಚೆನ್ನಾಗಿರೋದು, ಅನ್ನಕ್ಕೆ ಬೇಗ ಹಿಡಿಯುತ್ತೆ, ಮಾಂಸಕ್ಕೆ ಹಿಡಿಬೇಕಲ್ವ ಅದಕ್ಕೋಸ್ಕರ. ಸೊ ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಪಲಾವ್ ಸಾಮಾನು ಎಲ್ಲ ಒಂದೊಂದು ಚೂರು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ ನಂತರ ಇದೇನ್ ಮಟನ್ ಪೀಸಸ್ ಇತ್ತಲ್ವ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋದು ಅದನ್ನ ಹಾಕ್ತಾ ಇದ್ದೀನಿ. ಈ ಮಸಾಲೆನ ವೇಸ್ಟ್ ಮಾಡಬೇಡಿ, ಇದನ್ನ ಹಾಕಿ ಇದರಲ್ಲೇ ಟೇಸ್ಟ್ ಇರೋದು. ಬ್ರೌನ್ ತಿರುಕೊಡೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮ್ಯಾರಿನೇಷನ್ಗೆನೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇವಾಗ ಯಾವುದು ಹಾಕಲ್ಲ ನಾನು. ಈ ಉರ್ದಿಟ್ಕೊಂಡ್ವಲ್ಲ ಈರುಳ್ಳಿ ಅದೆಲ್ಲ ಅದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಟನ್ ಬೇಯ್ತಾ ಇದೆ, ಅದಕ್ಕೆ ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಉರ್ದಿಟ್ಕೊಂಡಿದ್ವಲ್ಲ ಅದು ಹಾಕೋಣ. ನೀವು ಹಸಿಮೆಣಸಿನ್ಕಾಯಿನೂ ಹಾಕೋದ್ರಿಂದ ಖಾರದ ಪುಡಿನ ಸ್ವಲ್ಪ ನೋಡ್ಕೊಂಡು ಹಾಕಿ, ಸ್ವಲ್ಪ ಕಡಿಮೆ ಹಾಕಿ. ಇವಾಗ ಇದನ್ನು ಒಂದು ಸತಿ ಹಿಂದೆ ತಿರುವು ಕೊಟ್ಬಿಟ್ಟು ಅಗೇನ್ ನಾನು ಈ ಮುಂಚೆ ಬಿರಿಯಾನಿ ಮಾಡೋವಾಗೂ ಹೇಳಿದ್ದೀನಿ, ಬಿರಿಯಾನಿ
ಮಟನ್ ಯಾವ ರೀತಿ ಬೇಯಿಸ್ಕೊಬೇಕಂದ್ರೆ ಮಟನ್ ಬಲ್ತಿದ್ರೆ ಒಂದ 4 ರಿಂದ 5 ಸತಿ ಕೂಗಿಸ್ಕೊಳ್ಳಿ ಎಳೆ ಮಾಂಸ ಆದ್ರೆ 2 ಸತಿ ಅಥವಾ 3 ಸತಿ ಸಾಕಾಗುತ್ತೆ ಇವಾಗ ಇದನ್ನ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಚಿಕನ್ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಚಿಕನ್ ಸಾರಿಗೆ ನೋಡಿ ಈ ಈರುಳ್ಳಿ ಎಲ್ಲ ನಾವೇನ್ ಹುರ್ಕೊಂಡಿದ್ವಲ್ಲ ಹಸಿ ಮೆಣಸಿನಕಾಯಿ ಈರುಳ್ಳಿ ಅದನ್ನ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಚಕ್ಕೆ ಲವಂಗ ನನಗೆ ಏನಾಯ್ತು ಅಂದ್ರೆ ಈ पुदीना मत्ते कोत्तंबरी उर्कोबेकित्तु मर्तबिट्टे उर्कोंडिल्ल ईग उर्कोंतीनि धनिया पुडी ओंदु एरडु स्पून अष्टु हाक्तिदीनि निमगे धनिया पुडी सार एष्टु बेकु अष्टन्न नोडि हाकोंड्रे आय्तु मत्ते स्वल्प हुडिगड्ले कडले पप्पु ओंचूरु हाकिद्रे साकु ओके कोत्तंबरी मत्ते पुदीना ना हाक्ता इदीनि स्वल्प एण्णेल फ्राइ माडि हाक्तीनि नन्न सारिगे आवाग्लू हागे नोडि इदु कोत्तंबरि मत्ते पुदीना कूड रोस्ट माड्कोंडिद्दायितु इदन्न पेस्ट माड्कोंबिडोण अष्टरल्लि ई कडे ई कुक्कर् तेग्बिट्टु इल्लि चिकन् गिड्तीनि इवाग मटन् सैड् इट्कोंड्वि रिशिता कूड स्कूलिंद बंद्बिट्लु बेग तडियक्कागदे ईग चिकन् सारिगे ಹಾಕೊಳ್ತಿದೀನಿ ಒಂದ ಸ್ವಲ್ಪ ಒಂದ ಸ್ಪೂನ್ ಸಾಕ ಎಣ್ಣೆ ಎಣ್ಣೆ ಕಾದ ಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ಮೇಲೆ ಚಿಕನ್ ಹಾಕ್ತಿದೀನಿ ಚಿಕನ್ ನಾನು ಆಗ್ಲೇನೇ ತೊಳೆದಿಟ್ಕೊಂಡಿದ್ದೆ ಒಂದೂರು ಅರ್ಶಿನ ಮುಂದೆ ಚಿಕನ್ ಬೇಕಾಗಿರೋಷ್ಟು ಉಪ್ಪು ಮಮ್ಮಿಯವರೆಲ್ಲ ಚಿಕನ್ ನ ಕುಕ್ಕರ್ ಅಲ್ಲಿ ಮಾಡಲ್ಲ ತುಂಬಾ ಬೆಂದ ಬಿಡುತ್ತೆ ಅಂತ ಬಟ್ ನಾನು ಯಾವಾಗಲೂ ಕುಕ್ಕರ್ ಅಲ್ಲೇ ಮಾಡೋದು ಇವಾಗ ಈ ಮಸಾಲೆನ ಹಾಕ್ತಾ ಇದೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ನೀರೇನ ಹಾಕಲ್ಲ ಈ ಜಾರ್ ತೊಳೆದಿರೋ ನೀರು ಇರುತ್ತಲ್ಲ ಅಷ್ಟೇ ಸಾಕು ನಮ್ಮನೆಯಲ್ಲಿ ಸಾರ್ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿ ಇರೋದು ಇಷ್ಟಪಡ್ತಾರೆ ಎರಡನೇ ಐಟಂ ಗೆ ಆಯ್ತು ಇದು ಕೂಗ್ಬಿಟ್ರೆ ಆಗ್ಬಿಡುತ್ತೆ लेमन चिकन रेडी माड्कोंबिडोण एरडु इदु हाकबेकल्वा विजिल आरबेकु बिर्यानिगे अदक्केने नानु एनु माड्ता इदीनि ओंदु कादिदे बांड्ली अदक्के ओंदु स्वल्प एण्णेन हाकोंडिदीनि एण्णे स्वल्प चेन्नागि कायबेकिदु अष्टु होत्तिगे इदेनागिदे नोड्तीनि सूपर आगिदे आहा मटन हेंगे बेंदिदे अंद्रे नोडि मटन नोड़ी हिंगे हिंग बेयु आव बिर्यानी तुम चलते इशु बंद चिकन एण्णे कादिदे एण्णेली फस्टु कर्को हाकिदीनि अंद्रे वन टेबल स्पून कॉर्न फ्लोर अर्ध टेबल स्पून मैदा उप्पु मत्ते पेपर पौडर मत्ते सीक्रेट इंग्रीडियंट एनंद्रे सासिवे एण्णे नीवु ई तर मैरिनेट माडोदु नॉन वेज ऐटम यावदे माडि ओंद स्पून ಸಾಸಿವೆ ಎಣ್ಣೆ ಆಡ್ ಮಾಡಿ ಒಳ್ಳೆ ಟೇಸ್ಟ್ ಇರುತ್ತೆ ಸೋ ಇವಾಗ ಇದನ್ನ ಇದೆಲ್ಲ ನಾನು ಬೋನ್ಲೆಸ್ ತಗೊಂಡಿದ್ದೀನಿ ಲೆಮನ್ ಚಿಕನ್ ಗೆ ಬೋನ್ಲೆಸ್ ಇದ್ರೇನೆ ಚೆನ್ನಾಗಿರೋದು ಎಣ್ಣೆಲಿ ಹಾಕೋಬೇಕು ಮತ್ತೆ ಈ ಸಾಸಿವೆ ಎಣ್ಣೆದು ವಿಶೇಷತೆ ಏನಂದ್ರೆ ಅಡಿಗೆಗೆ ಅಂತಾನೆ ಬರುತ್ತೆ ದೀಪಕ್ಕೂ ಬೇರೆ ಬರುತ್ತೆ ಬಟ್ ಅಡಿಗೆಗೆ ಅಂತಾನೆ ಬರುತ್ತೆ ಯೂಶುವಲಿ ಈ ವೆಸ್ಟ್ ಬೆಂಗಾಲ್ ಅವರೆಲ್ಲ ಇದನ್ನ ಜಾಸ್ತಿ ಬಳಸೋದು ಇದು ಸ್ವಲ್ಪ ಹೈ ಫ್ಲೇಮಲ್ಲಿ ಒಂದು 3 ನಿಮಿಷ ರೋಸ್ಟ್ ಮಾಡ್ಕೊಬೇಕು ಸಾಸಿವೆ ಎಣ್ಣೆ ನಿಮಗೆ ಡೌಟ್ ಇದ್ರೆ ನಾನು ಫಾರ್ಚೂನ್ ದ ತಗೊಂಡಿದ್ದೀನಿ ಸೋ ಇದು ಅಡಿಗೆಗೆ ಬಳಸುವಂತದ್ದು ನೀವು ನಾನು ಮತ್ತೊಮ್ಮೆ ಆಗ್ಲೇ ಎರಡು ಐಟಂ ಬಿಟ್ಬಿಡಿದೀನಿ ಹೇಳೋದು ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ ನಾನು ಏನೇನ್ ಮ್ಯಾರಿನೇಟ್ ಮಾಡಿದ್ದೆ ಅಂದ್ರೆ ಇದನ್ನ कॉर्न फ्लोर वन टेबल स्पून अर्ध टेबल स्पून मैदा
ಉಪ್ಪು ಪೆಪ್ಪರ್ ಪೌಡರು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪನೇ ಮತ್ತೆ ಮೊಟ್ಟೆ ನಾನು ಆಗ್ಲೇ ಮೊಟ್ಟೆ ಹೇಳಿರಲಿಲ್ಲ ಮತ್ತೆ ಸಾಸಿವೆ ಎಣ್ಣೆ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿದೆ ಇನ್ನೊಂದು ಕಡೆ ನಾನು ಪ್ಯಾನ್ ಅಂಟಿಸ್ಕೊಂಡಿದ್ದೀನಿ ಅದಾಗಿ ಸ್ವಲ್ಪ ಎಣ್ಣೆ ಇದನ್ನ ಆಫ್ ಮಾಡ್ಕೊಳ್ತಿದ್ದೀನಿ ಇದನ್ನ ಆಫ್ ಮಾಡ್ಕೊಂಡು ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈರುಳ್ಳಿನ ಹಾಕ್ತಾ ಇದೀನಿ ಈರುಳ್ಳಿ ಈ ತರ ನಾವು ಈ ಚಿಲ್ಲಿ ಚಿಕನ್ ಗೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಆ ತರ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೋಬೇಕು ಇದನ್ನ ಪ್ಲೇಟ್ ಅಲ್ಲಿ ತಗ್ದಿಟ್ಕೊಳ್ಳೋಣ ಇದು ರೀತಿ ಇವಾಗ ಈ ಚಿಕನ್ ಸಾರ್ ಆಗಿದೆ ಆಫ್ ಮಾಡಿದೀನಿ ಈಗ ಇದು ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗಿ ಹುಚ್ಕೊಳ್ಳೋಣ ಇದು ಒಂದು ಚೈನೀಸ್ ಡಿಶ್ ಈ ಲೆಮನ್ ಚಿಕನ್ ಏನಿದೆಯಲ್ಲ ಇದು ಹಾಗಾಗಿ ಫುಲ್ ಯಾವುದೇ ಯಾವುದನ್ನು ಅಷ್ಟೇ ಅಂದ್ರೆ ತರಕಾರಿನ ಫುಲ್ ರೋಸ್ಟ್ ಮಾಡಬೇಕು ಅರ್ಧಂಬರ್ಧ ರೋಸ್ಟ್ ಮಾಡಬೇಕು ಹಸಿ ಮೆಣಸಿನಕಾಯಿ ಹಾಕಿದೀನಿ ಜೊತೆಗೆ ಕ್ಯಾಪ್ಸಿಕಂನ ಹಾಕಿದೀನಿ ಸೋಯಾ ಸಾಸ್ 1 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದೀನಿ ಇದು 1 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಒಂದು ಸ್ವಲ್ಪ ಇದು ಮ್ಯಾರಿನೇಷನ್ ಗೆ ಹಾಕಿದ್ದೆ ಇವಾಗ ಈ ತರಕಾರಿಗೆ ಆಗೋಷ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಉಪ್ಪು ಈ ತರಕಾರಿಗೆ ಆಗೋಷ್ಟು ಉಪ್ಪು ಹಾಕಿದ್ರೆ ಸಾಕು ಅದಕ್ಕೆ ಮ್ಯಾರಿನೇಷನ್ ಗೆ ಹಾಕಿದೀವಿ ಏನಿದೆ ಅದನ್ನ ಹಾಕೊಳ್ತಿದ್ದೀನಿ ಲೆಮನ್ ಹಾಕ್ತಿದ್ದೀನಿ ಲೆಮನ್ ಚಿಕನ್ ಗೆ ಲೆಮನ್ ಹಾಕಿದ್ರೆ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ ಕೊತ್ತಂಬರಿ ಸೊಪ್ಪು ಹೈದರಾಬಾದ್ ಗೆ ತಗೊಳ್ತಿದ್ದೀನಿ ಪ್ಯಾನ್ ಆಲ್ರೆಡಿ ಕಾದಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮಟನ್ ಬಿರಿಯಾನಿಗೆ ವಿಸಿಲ್ ಹೋಗಿತ್ತು ಹಾಗಾಗಿ ಇಡ್ತಾ ಇದೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಮಟನ್ ಒಳ್ಳೆ ಹದವಾಗಿ ಬೆಂದಿದೆ ಸೋ ಇದಕ್ಕೆ ಹುಳುದು ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ತಾ ಇದೀನಿ ಇದಕ್ಕೆ ಆಗ್ಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂತ ನೀರು ಇತ್ತಲ್ಲ ಬಟ್ಲು ತೊಳೆದಿದ್ದ ನೀರು ಅದನ್ನ ಹಾಕ್ತಾ ಇದೀನಿ ಜೊತೆಗೆ ಇನ್ನು ಬೇಕಾಗಿರುವಷ್ಟು ನೀರನ್ನ ಆಡ್ ಮಾಡೋಣ ಅಕ್ಕಿ ಜೊತೆ ಒಂದು ನಿಂಬೆಹಣ್ಣ ಹಾಕ್ತಾ ಇದೀನಿ ಮತ್ತೆ ತುಪ್ಪ ಸ್ವಲ್ಪ ಹಾಕೊಂತಿದೀನಿ ಅಗಿದು ಅಕ್ಕಿಗೆ ಬೇಕಾಗಿರುವಷ್ಟು ಉಪ್ಪು ನಾವು ಮ್ಯಾರಿನೇಷನ್ ಗೆನೇ ಹಾಕಿದೀವಿ ಸೋ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಕ್ಲೋಸ್ ಮಾಡಿ ಇದನ್ನ ಮತ್ತೆ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಅನ್ನ ಆಗೋವರೆಗೂ ಅಷ್ಟರಲ್ಲಿ ಈ ಚಿಕನ್ ಹೈದರಾಬಾದಿನ ಮಾಡಿಬಿಡ್ತೀನಿ ನಾನು ಸೋ ಎಣ್ಣೆ ಕಾದಿದೆ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಈ ಮ್ಯಾರಿನೇಷನ್ ಗೆ ಏನೇನು ಹಾಕಿದೀನಿ ಅಂದ್ರೆ ಚಿಕನ್ ನ ತೊಳೆದು ಅದಕ್ಕೆ ಅರಿಶಿನ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಪೆಪ್ಪರ್ ಪೌಡರ್ ಮೊಸರು ಮತ್ತೆ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿರೋದು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಮ್ಯಾರಿನೇಷನ್ ಕೂಡ ಒಂದು ಸ್ಪೂನ್ ಸಾಸಿವೆ ಎಣ್ಣೆ ಬಳಸಿದ್ದೀನಿ ಸೊ ಈ ಚಿಕನ್ ನ ಹಾಕೊಳ್ಳೋಣ ಇವಾಗ ಇದನ್ನ ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಿ ಬಿಟ್ಬಿಡೋಣ ನಾಲ್ಕು ಮೇಲೆ ನಾಲ್ಕು ಇಟ್ಬಿಟ್ಟಿದ್ದೀನಿ ಒಂದು ಮಟನ್ ಬಿರಿಯಾನಿ ಅದು ಶಿಫ್ಟ್ ಮಾಡಿದೆ ಆಗ್ತಾ ಇದೆ
ಚಿಕನ್ ಹೈದರಾಬಾದಿ ಇದು ಆಗ್ತಾ ಇದೆ ಇದು ಕಬಾಬ್ ಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೇನ್ ಮಾಡಬೇಕು ಇನ್ನೆಲ್ಲ ಆಯ್ತು ಫಿಶ್ ಒಂದಿದೆ ಫಿಶ್ ಫ್ರೈ ಒಂದು ಮಾಡಬೇಕು ಮುದ್ದೆ ಮಾಡಬೇಕು ಮುದ್ದೆನೇ ಮರ್ತ್ಬಿಟ್ಟಿದೀವಿ ಏನೇನ್ ಆಗಿದೆ ಅಂದ್ರೆ ಲೆಮನ್ ಚಿಕನ್ ಆಗಿದೆ ಮಟನ್ ಬಿರಿಯಾನಿ ಆಯ್ತು ಚಿಕನ್ ಸಾರ್ ಆಯ್ತು ಇವಾಗ ಬಿರಿಯಾನಿ ಆಯ್ತಲ್ಲ ಆ ಸ್ಟೌಗೆ ಮುದ್ದೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಕಬಾಬ್ ಹಾಕೊಳ್ಳೋಣ ಕಬಾಬ್ ಗೆ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮನೆಯಲ್ಲಿ ನೀವೆಲ್ಲ ರೆಗ್ಯುಲರ್ ಆಗಿ ಹೆಂಗ್ ಮಾಡ್ತೀರಾ ಅದೇ ತರ ಕಾರ್ನ್ ಫ್ಲೋರ್ ಮೈದಾ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಖಾರದ ಪುಡಿ ಫುಡ್ ಕಲರ್ ಇದಕ್ಕೂ ನಾನು ಸಾಸಿವೆ ಎಣ್ಣೆ ಹಾಕೊಂಡಿದ್ದೀನಿ ಈಗ ಇದನ್ನ ಒಂದ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಬಾಬ್ ಯಾವಾಗಲೂ ಅಷ್ಟೇ ಫಸ್ಟ್ ಸ್ಟೌ ಉರಿ ಹೈ ಫ್ಲೇಮ್ ಅಲ್ಲಿ ಇರಬೇಕು ಆಮೇಲೆ ಬೇಯತಾ ಬೇಕಾದ್ರೆ ನೀವು ಮೀಡಿಯಂ ಫ್ಲೇಮ್ ಗೆ ಇಟ್ಕೋಬಹುದು ಇದಾಗ್ತಾ ಬಂದಿದೆ ಚಿಕನ್ ಪೀಸ್ ಬೆಂದಿದ್ಯಾ ನೋಡೋಣ ಹಾ ನೋಡಿ ನೀಟಾಗಿ ಬೆಂದಿದೆ ಇನ್ನು ಸೂಡು ಹಾಕ್ಬೇಕಲ್ವಾ ಅಷ್ಟೊಂದು ನೀಟಾಗಿ ಬೇಯುತ್ತೆ ನಾವು ಬೆಂದಿದ್ಯಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಪೂನಲ್ಲಿ ಹಿಂಗೆ ಮಾಡಿದ ತಕ್ಷಣ ಅದು ಪೀಸ್ ಆಗಬೇಕು ಆವಾಗ ಬೆಂದಿದೆ ಅಂತ ಅರ್ಥ ಸ್ವಲ್ಪ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ತಾ ಇದ್ದೀನಿ ಹೈದರಾಬಾದಿ ಚಿಕನ್ಗೆ ಟೊಮೆಟೊ ಕೆಚಪ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಇದಾಗಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಇದನ್ನು ಫಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಆಫ್ ಮಾಡಿ ಮುದ್ದೆ ಹಸಿಟ್ಟು ಇದು ಮಾಡಿ ಕಬಾಬ್ ಇನ್ನೊಂಚೂರು ಹಾಕಬೇಕು ಅಷ್ಟರಲ್ಲಿ ಮುದ್ದೆಗೆ ಹಸಿಟ್ಟು ಹಾಕ್ಬಿಡ್ತೀನಿ ಚಿಕನ್ ಸಾರಲ್ವಾ ಸೊ ಮುದ್ದೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದು ಬೇಯಲಿ ಅಷ್ಟರಲ್ಲಿ ಮೊಟ್ಟೆ ಬೆಂದಿದೆಯಾ ನೋಡೋಣ ಮೊಟ್ಟೆನೂ ಬೆಂದಿದೆ ಮತ್ತೆ ಈಗ ಕಬಾಬ್ ರೆಡಿ ಸೊ ಎಲ್ಲ ರೆಡಿ ಆಯಿತು ಇನ್ನು ಫಿಶ್ ಒಂದರ ರೆಡಿ ಆಗಬೇಕು ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಈ ಕಾದಿರೋ ಎಣ್ಣೆ ಇತ್ತಲ್ಲ ಕಬಾಬ್ ಮಾಡ್ಕೊಂಡಿರೋದು ಅದನ್ನೇ ಹಾಕ್ತಾ ಇದ್ದೀನಿ ಒಂದು 4 ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಕಾದಿದೆ ಹುಷಾರಾಗಿ ಹಾಕಬೇಕು ಎಣ್ಣೆ ಸಿಡಿಯುತ್ತೆ ಸೊ ನಾನು ಇವಾಗ 2 ಫಿಶ್ ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಊಟ ಮಾಡೋಣ ಹೌದು ನಮ್ಮ ಫಿಶ್ಗೆ ಏನೇನು ಹಾಕಿದೆ ಅಂತ ಹೇಳಲೇ ಇಲ್ಲ ಸಿಂಪಲ್ ಏನೂ ಹಾಕಲಿಲ್ಲ ಫುಲ್ ಈ ಥರ ಇದೇನು ಏನು ಫಿಶ್ ಅಂತಾರೆ ಇದನ್ನು ಬಾಂಗ್ರಾ ಫಿಶ್ ಅಂತಾರೆ ಈ ಫಿಶ್ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು 4-5 ಸತಿ ಇದಕ್ಕೆ ಸಪ್ರೇಟ್ ಒಂದು ಬೌಲಲ್ಲಿ ಉಪ್ಪು ಖಾರದ ಪುಡಿ ಅರಶಿನ ಜೀರಿಗೆ ಪುಡಿ ಚಿಕನ್ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕಿಬಿಟ್ಟು ಒಂದು 1/2 ಗಂಟೆ ಮ್ಯಾರಿನೇಷನ್ಗೆ ಬಿಟ್ಟಿದೆ ಇವಾಗ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಮುದ್ದೆ ಇನ್ನೂ ಒಂಚೂರು ಹಾಕಬೇಕು ಇವಾಗ ಫಿಶ್ ಆಗಿದೆಯಾ ನೋಡೋಣ ಆಗಿದೆ ಫಿಶ್ಶು ನೋಡಿ ನಿಮ್ಗೆ ಈ ಥರ ಮಾಡಿದ್ರೇ ಗೊತ್ತಾಗುತ್ತೆ ಪೀಸ್ ಎಲ್ಲ ಬಿಟ್ಕೊಂಡಿದೆ ಈ ಥರ ಎಲ್ಲ ಐಟಮ್ ರೆಡಿ ಆಗಿದೆ ಏನೇನು ರೆಡಿ ಆಗಿದೆ ಬನ್ನಿ ತೋರಿಸ್ತೀನಿ ಫಸ್ಟ್ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಚಿಕನ್ ಕಬಾಬ್ ಮೊಟ್ಟೆ ಸಲಾಡ್ಗೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಮತ್ತು ಮೊಸರು ಬಜ್ಜಿ ಆಯಿತಾ ಮತ್ತು ಇದು ಇದು ನೋಡಿ ಇದು ಮೇನ್ ಐಟಮ್ ಇದು ಆಹಾ ಮಟನ್ ಬಿರಿಯಾನಿ ಬಾಯಲ್ಲಿ ನೀರು ಬರ್ತಾ ಇದೆ
ಇದು ಚಿಕನ್ ಸಾರು ಮುದ್ದೆಗೆ ಓಕೆನಾ ಇದು ನಮ್ಮ ರಿಷಿತಾ ಮೇಡಂಗೆ ಲೆಮನ್ ಚಿಕನ್ ಓಕೆ ಮತ್ತೆ ರಿಷಿತಾ ಇಲ್ಲಿ ಕೇಳಿಸ್ಕೊಳ್ಳೋದ್ರಲ್ಲಿಲ್ಲ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ ನೋಡಿ ಏನು ಏನದು ಮತ್ತೆ ಇದು ಚಿಕನ್ ಹೈದರಾಬಾದಿ ಇದಂತೂ ನಮ್ಮ ಆಲ್ ಟೈಮ್ ಫೇವರೇಟ್ ಬಂದು ಫಿಶ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಮನೆಯಲ್ಲಿ ಕಾರ್ತಿಕ ಮಾಸ ಆಗಿದ ನಂತರ ಮಾಡಿದಂತ ನಾನ್ ವೆಜ್ ಹಬ್ಬ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಮಾಡಿದ್ರಿ ಏನೆಲ್ಲ ಅಡಿಗೆ ಮಾಡಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್